ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಸ್ಟೈಲ್ ಅಡುಗೆ ಇವತ್ತು ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಮತ್ತು ಈಸಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಅರ್ಧ ಕಪ್ ಮೈದಾ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಒಂದು ಕಪ್ ಅಕ್ಕಿ ಹಿಟ್ಟು ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ನಷ್ಟು ನೀರು ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ನಂತರ ಇದಕ್ಕೆ ಅಕ್ಕಿ ಇಟ್ಟು ಒಂದು ಕಪ್ನಷ್ಟು ಅಕ್ಕಿ ಇಟ್ಟಿಗೆ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಮುದ್ದೆ ತೊಳಸ್ಕೊತೀವಲ್ಲ ಆ ರೀತಿ ತೊಳಸ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಇದನ್ನು ಬೇಯಿಸ್ಕೊಬೇಕು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನೀವು ಬೇಕಾದ್ರೆ ನೀರು ಕುದಿಯೋವಾಗ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಬೇಕು ನಂತರ ಹಿಟ್ಟು ಚೆನ್ನಾಗಿ ಬೆಂದಿದಾದ್ಮೇಲೆ ನಾವು ಮುದ್ದೆ ಮಾಡ್ಕೊತೀವಲ್ಲ ಆ ರೀತಿ ಈ ಥರ ತೊಳಸ್ಕೊಬೇಕು ಮುದ್ದೆನ ಈ ರೀತಿ ಮುದ್ದೆನ ಚೆನ್ನಾಗಿ ತೊಳಸ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಕೊಂಡು ಇಟ್ಕೊಬೇಕು ನೋಡಿ ಈ ಥರ ಎಲ್ಲನೂ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆ ಒಂದು ಅಥವಾ ಒಂದು ಕಾಟನ್ ಟವಲ್ನ ನೀರಲ್ಲಿ ನೆನೆಸ್ಬಿಟ್ಟು ಈ ಥರ ನಾನು ತೋರಿಸ್ತಾ ಇರೋ ಹಾಗೆ ಅದ್ರ ಮೇಲೆ ಹಾಕ್ಕೊಬೇಕು ನಂತರ ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಕಪ್ನಷ್ಟು ಮೈದಾ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಡ್ ಮಾಡಿಕೊಂಡು ಈ ಥರ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ನಂತರ ಹತ್ತು ನಿಮಿಷ ಆಗಿದ್ದಾದ್ಮೇಲೆ ನೋಡಿ ನಾನು ಅಕ್ಕಿ ಹಿಟ್ಟು ಯಾವ ಸೈಜಲ್ಲಿ ತಗೊಂಡಿದ್ದೀನೋ ಅಕ್ಕಿ ಹಿಟ್ಟು ಉಂಡೆ ಅದರಲ್ಲಿ ಅರ್ಧದಷ್ಟು ಮೈದಾ ತಗೊಂಡ್ರೆ ಸಾಕಾಗುತ್ತೆ ಈ ಮೈದಾನ ಈ ರೀತಿ ಮಾಡಿಕೊಂಡು ಒಂದು ಪೂರಿ ಸೈಜಲ್ಲಿ ಈ ಥರ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದಿಟ್ಬಿಟ್ಟು ಈ ಒಬ್ಬಟ್ಟು ಮಾಡ್ಕೊತೀವಲ್ಲ ಆ ಥರ ಮಾಡ್ಕೊಳ್ಬೇಕು ನಂತರ ಇದನ್ನ ಚಪಾತಿ ಮಾಡ್ಕೊಂಡಾಗಿ ಚೆನ್ನಾಗಿ ಸ್ಮೂತಾಗಿ ಈ ತರ ಮಾಡ್ಕೊಬೇಕು ನಂತರ ಸ್ಟವ್ ಮೇಲೆ ಹೆಂಚಿಟ್ಕೊಂಡು ಹೆಂಚು ಬಿಸಿ ಆದಮೇಲೆ ಈ ತರ ಚಪಾತಿ ಆ ಥರ ಎರಡು ಕಡೆನು ಎರಡೆರಡು ನಿಮಿಷ ಬೇಯಿಸ್ಕೊಳ್ಬೇಕು ನಿಮಗೆ ಇದಕ್ಕೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬಹುದು ಅಥವಾ ತುಪ್ಪ ಬೇಕಾದರೂ ತುಪ್ಪ ಬೆಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋವರ್ಗು ಬೇಯಿಸ್ಕೊಳ್ಬೇಕು ಇದೇ ರೀತಿ ಎಲ್ಲಾ ರೊಟ್ಟಿನೂ ಮಾಡ್ಕೊಬೇಕು ಅಷ್ಟೇ ತುಂಬ ಈಸಿ ಅಲ್ವಾ ಈ ಅಕ್ಕಿ ರೊಟ್ಟಿ ಮಾಡೋದು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮೈದಾ ಬದಲು ಗೋಧಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್